ರೇಡಿಯೋ ಸಿಟಿ ಇಂಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮಸ್ಕಾರ, ನಾನು ರೇಡಿಯೋ ಸಿಟಿ ಆರ್ಜೆ ರೌಂಡ್ ರೌಂಡ್ ರಜಸ್. ಈ ಒಂದು ನನ್ನ ಹೊಸ ಎಪಿಸೋಡ್ ಆಫ್ ಟೇಸ್ಟ್ ಆಫ್ ಬೆಂಗಳೂರಿಗೆ ವೆಲ್ಕಮ್. ಕೋವಿಡ್ 19 ಲಾಕ್ಡೌನ್ ಎಲ್ಲ ಮುಗಿದಿದೆ, ಬೆಂಗಳೂರಿನಲ್ಲಿ ಒಂದೊಂದೇ ರೆಸ್ಟೋರೆಂಟ್ಸ್ ಎಲ್ಲ ಓಪನ್ ಆಗ್ತಾ ಇದೆ. ಸೊ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ರೆಸ್ಟೋರೆಂಟ್ನ ಸ್ಪೆಷಾಲಿಟಿ ಏನು ಅಂದ್ರೆ, ನಾವು ಅಂದ್ರೆ ಕಸ್ಟಮರ್ಸ್ ಕಿಚನ್ಗೆ ಹೋಗಿ ಶೆಫ್ ಹತ್ರ ಡೈರೆಕ್ಟ್ ಆಗಿ ಏನ್ ಅಡುಗೆ ಬೇಕೋ ಆ ತರ ಮಾಡಿಸ್ಕೊಂಡು ತಿನ್ಬೋದು. ಸೊ ಯಾವ ರೆಸ್ಟೋರೆಂಟ್ ಇದು, ಈ ಸ್ಪೆಷಾಲಿಟೀಸ್ ಏನು, ಜೊತೆಗೆ ಲಾಕ್ಡೌನ್ ಮುಗಿದ್ಮೇಲೆ ಇಲ್ಲಿ ಸೇಫ್ಟಿ ಫೀಚರ್ಸ್ ಏನೇನ್ ತಗೊಂಡಿದ್ದಾರೆ, ಇದನ್ನೆಲ್ಲ ನಾನು ಇವತ್ತು ಈ ಒಂದು ಎಪಿಸೋಡ್ ನಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬೆಂಗಳೂರಿನ ಯಮ್ಮಿಯೆಸ್ಟ್ ಎಪಿಸೋಡ್, ದ ಟೇಸ್ಟ್ ಆಫ್ ಬೆಂಗಳೂರಿಗೆ. ಸ್ಯಾನಿಟೈಸೇಷನ್ ಇಸ್ ಕಂಪಲ್ಸರಿ, ಕೈ ಸ್ಯಾನಿಟೈಸ್ ಆಯ್ತು. ಸೊ ಆಮೇಲೆ ಇಲ್ಲಿ ಡೀಟೇಲ್ಸ್ ತಗೋತಾರೆ, ನೀವು ಇಲ್ಲಿ ಚೆಕ್ ಇನ್ ಆಗ್ಬೇಕಾರೆ ದಿಸ್ ಇಸ್ ದ ಫಸ್ಟ್ ಸೇಫ್ಟಿ ಫೀಚರ್ ನ ನೀವು ಇಲ್ಲಿ ನೋಡಬಹುದು. ಒಳಗಡೆ ಎಂಟ್ರಿ ಕೊಟ್ಟಿದ್ದೀನಿ. ಪಾಕ್ಶಾಲಾದ ಸ್ಪೆಷಾಲಿಟಿ ಏನು ಅಂದ್ರೆ ಓಪನ್ ಕಿಚನ್ ಕಾನ್ಸೆಪ್ಟ್, ಅಂದ್ರೆ ಈ ತುದಿಯಿಂದ ಆ ತುದಿವರೆಗೂ ಫುಲ್ಲಿ ಓಪನ್ ಕಿಚನ್, ಅಂದ್ರೆ ಜನ ಇಲ್ಲಿ ನಿಂತು ಹೇಗೆ ಫುಡ್ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ನೋಡಬಹುದು. ಸೊ ದಟ್ ಇದರಿಂದ ಜನಕ್ಕೆ ಇಲ್ಲಿಯ ಫುಡ್ ಮೇಲೆ ಟ್ರಸ್ಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಆರಾಮಾಗಿ ಖುಷಿಯಿಂದ ತಿಂಡಿಗಳನ್ನ ಊಟಗಳನ್ನ ಮಾಡಬಹುದು ಅನ್ನೋದು ಪಾಕ್ಶಾಲಾದ ಕಾನ್ಸೆಪ್ಟ್. ಒಳಗೆ ಹೋಗ್ತಾ ಇದೀನಿ, ನನ್ನ ಫೇವರೇಟ್ ಫುಡ್ ನ ಅಲ್ಲೇ ಮಾಡಿಸ್ಕೊಂಡು ತಿಂತೀನಿ, ಹೇಗಿದೆ ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ ಕಿಚನ್ ಒಳಗಡೆ ಎಂಟ್ರಿ ಆಗೋಣ. ರೈಟ್ ನಾವು ಕಿಚನ್ ಒಳಗಡೆ ಎಂಟರ್ ಆಗಿದ್ದೀನಿ. ಸೌತ್ ಇಂಡಿಯನ್ ಕೌಂಟರ್ ಇದು. ಸೊ ಈ ಕಡೆ ಇಡ್ಲಿ ಸ್ಟೀಮರ್ ನೋಡ್ತಾ ಇದ್ರೆ ಆ ಕಡೆ ಹಂಚ್ ಇದೆ. ಯಾರು ಬೇಕಾದ್ರೂ ಸೇಫ್ಟಿ ಮೆಜರ್ಸ್ ನ ತಗೊಂಡು ಇಲ್ಲಿಗೆ ಬಂದಂತ ಕಸ್ಟಮರ್ಸ್ ಇಲ್ಲಿಗೆ ಬಂದು ಡೈರೆಕ್ಟ್ ಆಗಿ ಶೆಫ್ ತನಕ ಬಂದು ಇಲ್ಲಿ ಏನ್ ಬೇಕೋ ಅವ್ರಿಗೆ ಫ್ರೆಶ್ ಆಗಿ ಮಾಡಿಸ್ಕೊಂಡು ತಿನ್ಬೋದು. ಸೊ ರೈಟ್ ನಾವು ದೋಸೆ ಕೌಂಟರ್ಗೆ ಹೋಗ್ತಾ ಇದೀನಿ. ಸೊ ನನ್ನ ಫೇವರೇಟ್ ದೋಸಾ ಪಾಕ್ಶಾಲಾನಲ್ಲಿ ಓಪನ್ ಮಸಾಲ ದೋಸಾ, ಸಕ್ಕರಾಗಿರುತ್ತೆ, ಸಾಫ್ಟ್ ಆಗಿರುವಂತ ದೋಸೆ, ಮೇಲೆ ಕ್ಯಾರೆಟ್ ಎಲ್ಲ ಹಾಕಿ, ಈರುಳ್ಳಿ ಎಲ್ಲ ಹಾಕಿ, ಅದ್ರ ಮೇಲ್ಗಡೆ ಆಲೂಗಡ್ಡೆ ಪಲ್ಯ ಹಾಕಿ ಬೆಣ್ಣೆ ಹಾಕೊಡ್ತಾರೆ, ಸೂಪರ್ ಆಗಿರುತ್ತೆ. ಪ್ರಿಪೇರ್ ಹೇಗ್ ಮಾಡ್ತಾರೆ ಬನ್ನಿ ತೋರಿಸ್ತೀನಿ. ಸೊ ನಂಗೊಂದು ಓಪನ್ ಮಸಾಲ ದೋಸಾ ಬೇಕು. I'm just waiting to taste this, but gloves ಹಾಕೊಂಡಿದ್ದೀನಿ. ಸೊ ಐ ಆಮ್ ವಿಸಿಟಿಂಗ್ ಆಲ್ ದಿ ಕೌಂಟರ್ಸ್, ಅದಾದ್ಮೇಲೆ ಎಲ್ಲ ಟೇಸ್ಟ್ ಮಾಡ್ತೀನಿ. ಪಾಕ್ಶಾಲಾದ ಸೌತ್ ಇಂಡಿಯನ್ ಸ್ಪೆಷಾಲಿಟೀಸ್ ನೀವು ಕೇಳಿದ್ರೆ ಇಲ್ಲಿ ಇಡ್ಲಿ ವಡ ಸಾಂಬಾರ್ ಅದ್ಭುತವಾಗಿರುತ್ತೆ, ಜೊತೆಗೆ ಖಾರಾಬಾತ್ ಕೇಸರಿ ಬಾತ್ ಅದು ಕೂಡ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಜೊತೆಗೆ ಸಂಜೆ ಹೊತ್ತು ಬಂದ್ರೆ ನಿಮ್ಗೆ ಇಲ್ಲಿ ರವೆ ಇಡ್ಲಿ ಸಿಗುತ್ತೆ, ಬಿಸಿ ಬಿಸಿ ರವೆ ಇಡ್ಲಿ ಚಟ್ನಿ, ಅದರ ಜೊತೆಗೆ ಅದ್ರ ಮೇಲ್ಗಡೆ ತುಪ್ಪ ಹಾಕೊಡ್ತಾರೆ, ಗೋಡಂಬಿ ಕೂಡ ಇರುತ್ತೆ, ಸಕ್ಕದಾಗಿರುತ್ತೆ. ಆಮೇಲೆ ಬಿಸಿಬೇಳೆ ಬಾತ್, ಬಿಸಿಬೇಳೆ ಬಾತ್ ಮತ್ತೆ ರಾಯ್ತಾ ಬೂಂದಿ ನೆಕ್ಸ್ಟ್ ಲೆವೆಲ್. ಸೌತ್ ಇಂಡಿಯನ್ ಅಲ್ಲಿ ನೀವು ಪಾಕ್ಶಾಲಾಗ್ ಬಂದ್ರೆ ಇದಿಷ್ಟು ಐಟಮ್ಸ್ ನ ಮಿಸ್ ಮಾಡ್ಬೇಡಿ. ಕಿಚನ್ ಒಳಗಡೆ ನಾನಿದ್ದೀನಿ. ಸೊ ಈ ರೆಸ್ಟೋರೆಂಟ್ಗೆ ನೋ ಅಡ್ಮಿಷನ್ ಬೋರ್ಡ್ ಇಲ್ಲ, ಯಾವುದೇ ಕಸ್ಟಮರ್ ಎನಿ ಟೈಮ್ ಒಳಗಡೆ ಬರ್ಬೋದು ಕಿಚನ್ಗೆ ಅಂತ ಹೇಳಿದೆ. ಸೊ ಎನಿ ಟೈಮ್ ಕಿಚನ್ ಒಳಗಡೆ ಬಂದಾಗ ಕಿಚನ್ ಇದ್ದೇ ರೀತಿ ಇರುತ್ತೆ, ಅಂದ್ರೆ ಹೈಜೀನ್ಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ. ಲಾಟ್ ಆಫ್ ಅಡ್ವಾನ್ಸ್ ಮೆಷಿನರೀಸ್ ನ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ, ಸೊ ದಟ್ ಯಾರು ಇಲ್ಲಿಯ ಶೆಫ್ ಆಗಿರ್ಬೋದು ಅಥವಾ ಬೇರೆ ಎಂಪ್ಲಾಯೀಸ್ ಆಗಿರ್ಬೋದು ಕೈಯಲ್ಲಿ ಮುಟ್ಟಿ ಮಾಡ್ಬೇಕು ಅಂತ ಏನೂ ಇಲ್ಲ. ಸೊ ಅಡ್ವಾನ್ಸ್ ಮಷಿನರೀಸ್ ಹಾಕಿರೋದ್ರಿಂದ ಇಟ್ ಇಸ್ ಅನ್ಟಚ್ ಹ್ಯಾಂಡ್ ಇಂದ ಸಾಕಷ್ಟು ಐಟಮ್ಸ್ ನ ಇಲ್ಲಿ ಪ್ರಿಪೇರ್ ಮಾಡ್ತಾರೆ. ಯಾರು ಯಾವಾಗಲೇ ಬರಲಿ ಕಿಚನ್ ಇದ್ದೇ ರೀತಿ ಇರುತ್ತೆ, ಇಷ್ಟೇ ಕ್ಲೀನ್ ಇರುತ್ತೆ. ಪಾಕ್ಶಾಲಾನಲ್ಲಿ ವೆಜಿಟೇಬಲ್ಸ್ ನ ಹೆಂಗೆ ಕ್ಲೀನ್ ಮಾಡ್ತಾರೆ ಅದಕ್ಕೆ ಒಂದು ಸ್ಪೆಷಲ್ ಪ್ರೊಸೀಜರ್ ಇದೆ, ಅದನ್ನ ನಾವು ಇವಾಗ ನೋಡೋಣ. ಇದೊಂದು ಸ್ಪೆಷಲ್ ಟ್ಯಾಬ್ಲೆಟ್ ಇದೆ, ಬೇಸಿಕಲಿ ಇದನ್ನ ವೆಜಿಟೇಬಲ್ ಸ್ಯಾನಿಟೈಸೇಷನ್ಗೆ ಅಂತಾನೆ ಪ್ರಿಪೇರ್ ಮಾಡಿರೋದು. ಸೊ ಈ ರೀತಿ ಹಾಕದ್ಮೇಲೆ ಅದು ಟ್ಯಾಬ್ಲೆಟ್ ಕರ್ಗಕ್ ಶುರು ಆಗುತ್ತೆ. ಏನೇ ಕೆಮಿಕಲ್ಸ್ ಇದ್ರು ವೆಜಿಟೇಬಲ್ಸ್ ಅಲ್ಲಿ ಆ ಒಂದು ಟ್ಯಾಬ್ಲೆಟ್ ಅದನ್ನ ಅಬ್ಸರ್ವ್ ಮಾಡುತ್ತೆ. ಸೊ ಈ ರೀತಿ ವೆಜಿಟೇಬಲ್ಸ್ ಇಲ್ಲಿ ಸ್ಯಾನಿಟೈಸ್ ಮಾಡ್ತಾರೆ, ತುಂಬಾ ಸೈಂಟಿಫಿಕ್ ವೇ ಇದು. ಇದು ಜಾಮೂನ್ ಮತ್ತೆ ಕ್ಯಾರೆಟ್ ಹಲ್ವಾದ ವಾಕ್, ಎನಿ ಟೈಮ್ ಬಂದ್ರು ಇಷ್ಟೇ ಫ್ರೆಶ್ ಆಗಿರುತ್ತೆ. ಐ ಆಮ್ ಜಸ್ಟ್ ಓಪನಿಂಗ್ ದಿಸ್, ಹೇಗಿದೆ ಟೆಕ್ಸ್ಚರ್ ತೋರಿಸ್ತೀನಿ ಬನ್ನಿ. ಸೊ ಹಿಂಗೆ ಓಪನ್ ಮಾಡಿದ್ರೆ ಸಾಕು,
ಆ ಕ್ಯಾರೆಟ್ ಹಲ್ವಾದು ಪರಿಮಳ ಹಂಗೆ ಬರ್ತಾ ಇದೆ ಮೂಗ್ಗೆ, ಬಿಸಿ ಬಿಸಿ ಆಗಿದೆ. ಕ್ಯಾರೆಟ್ ಫ್ಲೇವರ್ ಆಗಿರ್ಬೋದು, ಅದರಲ್ಲಿ ಗೋಡಂಬಿ ಇದೆ, ದ್ರಾಕ್ಷಿ ಇದೆ, ಮೂಗಿಗೆ ಹಂಗೆ ಘಮ ಬರ್ತಾ ಇದೆ. ಬಿಸಿ ಬಿಸಿ ತುಪ್ಪದಲ್ಲಿ ಇದನ್ನು ಮಾಡಿದ್ದಾರೆ. ಜನರಲಿ ಹೇಳ್ತಾರೆ ಯಾವುದೇ ಒಂದು ಡಿಶ್ನ ಘಮ ಸೂಪರ್ ಆಗಿದ್ರೆ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ಅಂತ. ಪಕ್ಕದಲ್ಲಿ ಜಾಮೂನ್ ಇದೆ, ಒನ್ ಆಫ್ ಮೈ ಪರ್ಸನಲ್ ಫೇವ್ರೆಟ್ ಸ್ವೀಟ್ ಇದು. ಜಾಮೂನ್ ಬಾಕ್ಸಿಂಗ್ ಓಪನ್ ಮಾಡ್ತಾಯಿದ್ರೆ ವೆರಿ ಸಾಫ್ಟ್ ಡೆಲಿಷಿಯಸ್ ಜಾಮೂನ್ ಒಳಗಡೆ ಇದೆ. ಇಟ್ಸ್ ನೋಡೋಕ್ಕೆ ಒಂಥರ ಮಜಾ ಇದೆ. ಯಮ್ಮಿ ಯಮ್ಮಿ ಜಾಮೂನ್ಸ್, ದೊಡ್ಡ ದೊಡ್ಡ ಜಾಮೂನ್ಸ್, ಸಾಫ್ಟ್ ಆಗಿರುವಂಥ ಜಾಮೂನ್ಸ್, ಆ ಸಕ್ಕರೆ ಪಾಕದಲ್ಲಿ ಹಿಡ್ಕೊಂಡು ತಿಂತಾ ಇದ್ರೆ ಏನು ಸೂಪರ್ ಆಗಿರುತ್ತೆ. ಸೊ ರೈಟ್ ನಾವು ಚಾಟ್ ಸೆಕ್ಷನ್ ಅಲ್ಲಿ ನಾವಿದೀವಿ. ಪಾಕಶಾಲಾನಲ್ಲಿ ಚಾಟ್ಸ್ ಮಾತ್ರ ಅದ್ಭುತವಾಗಿರುತ್ತೆ, ಎಸ್ಪೆಷಲಿ ಮಸಾಲ ಪುರಿ ಮತ್ತೆ ಬೇಲ್ಪುರಿ, ಜೊತೆಗೆ ಪಾವ್ ಭಾಜಿ ಕೂಡ ನೆಕ್ಸ್ಟ್ ಲೆವೆಲ್ ಇಲ್ಲಿ. ರೈಟ್ ನಾವು ಬೇಲ್ಪುರಿ ಮಾಡ್ತಾ ಇದಾರೆ. ನಾನು ತುಂಬ ಮೆತ್ತು ಕೂಡ ಮಾಡಲ್ಲ ಇಲ್ಲಿ ಬೇಲ್ಪುರಿನ, ಒಂದು ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು. ಆ ಪುರಿ ಏನಿದೆಯಲ್ಲ ಕ್ರಿಸ್ಪಿ ಆಗಿರ್ಬೇಕು ಅಂತ ಆ ಒಂದು ಟೆಕ್ಸ್ಚರ್ ಇರುತ್ತೆ. ಅದ್ಮೇಲೆ ಅದ್ಭುತವಾಗಿರುವಂತಹ ಗಾರ್ನಿಶಿಂಗ್ ಮಾಡ್ತಾರೆ. ಅಂಡ್ ಇದು ಮಸಾಲ ಪುರಿ. ಈಗಂತೂ ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇದೆ, ಒಂಥರ ಚಳಿ ಚಳಿ ವೆದರು, ಇಂಥ ಟೈಮಲ್ಲಿ ಸೂಪರ್ ಆಗಿರೋ ಬಿಸಿ ಬಿಸಿ ಚಾಟ್ಸ್ ತಿಂದಿದ್ರೆ ಸಕ್ಕರ್ ಆಗಿರುತ್ತೆ. ಯು ಕ್ಯಾನ್ ಸಿ ಮಸಾಲ ಪುರಿ ಬಿಸಿ ಬಿಸಿ ಹೊಗೆ ಬರ್ತಾ ಇದೆ. ಟೇಸ್ಟ್ ಮಾತ್ರ ಅದ್ಭುತವಾಗಿದೆ ಅಂತ ಅನ್ನಿಸ್ತದೆ, ಬಿಕಾಸ್ ಆ ಘಮ ಇಲ್ಲಿಗೆ ಬರ್ತಾ ಇದೆ ನನಗೆ. ಮಸಾಲೆ ಹಾಕಿದ್ಮೇಲೆ ಒಂಚೂರು ಟೊಮ್ಯಾಟೊ ಆನಿಯನ್ಸ್ ಹಾಕಿ ಗಾರ್ನಿಶ್ ಮಾಡ್ತಾ ಇದಾರೆ. ಗ್ರೌಂಡ್ ನಟ್ಸ್, ಸೇವ್ ಹಾಕಿ, ಅದ್ರ ಮೇಲೆ ಒಂದು ಸ್ವಲ್ಪ ಕ್ಯಾರೆಟ್. ಇಟ್ ಇಸ್ ಲುಕಿಂಗ್ ಯಮ್. ಬಿಸಿ ಬಿಸಿ ಮಸಾಲ ಪುರಿ ಟೇಸ್ಟ್ ಮಾಡಕ್ಕೆ ನಾನು ರೆಡಿ ಆಗಿದ್ದೀನಿ. ಮಸಾಲೆ ಸಿಕ್ಕಾಪಟ್ಟೆ ಬಿಸಿಯಾಗಿದೆ, ಆ್ಯಂಡ್ ಪೂರಿ ಕೂಡ ತುಂಬ ಕ್ರಿಸ್ಪಿ ಆಗಿದೆ. ಬಿಕಾಸ್ ಬೇರೆ ಕಡೆ ನಾನು ಮಸಾಲ ಪುರಿ ತಿಂದಾಗ ಕೆಲವೊಂದಿಷ್ಟು ಕಡೆ ಪೂರಿ ತುಂಬ ಮೆತ್ತಗಿರುತ್ತೆ, ಬಟ್ ಈ ಪೂರಿ ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ, ಕ್ರಿಸ್ಪಿ ಆಗಿದೆ. ಆಯ್ತು, ಈಗ ನಾರ್ತ್ ಇಂಡಿಯನ್ ಸೆಕ್ಷನ್ ಅಲ್ಲಿ ನಾನಿದ್ದೀನಿ. ನಾರ್ತ್ ಇಂಡಿಯನ್ ಅಲ್ಲಿ ಏನೇನು ಸ್ಪೆಷಾಲಿಟಿ ಇಲ್ಲಿದೋ ಬನ್ನಿ ನೋಡೋಣ. ನಾರ್ತ್ ಇಂಡಿಯನ್ ಮತ್ತೆ ಚೈನೀಸ್ ಕೌಂಟರ್ ಎರಡು ಪಕ್ಕ ಪಕ್ಕದಲ್ಲಿದೆ. ಸೊ ಈ ಕಡೆ ಚೈನೀಸು, ಆ ಕಡೆ ನಾರ್ತ್ ಇಂಡಿಯನ್. ಸೊ ಈಗ ಸ್ಪೆಷಲ್ ಆಗಿ ನೂಡಲ್ಸ್ ರೆಡಿ ಆಗ್ತಾ ಇದೆ. ಸೊ ನೂಡಲ್ಸ್ ಎಷ್ಟು ಸೂಪರ್ ಆಗಿ ಕಾಣಿಸುತ್ತೆ, ಹೇಗೆ ಪ್ರಿಪೇರ್ ಮಾಡ್ತಾರೆ. ತಂದೂರ್ ಸ್ಟಾರ್ಟರ್ಸ್ ಪಾಕಶಾಲದ ಮತ್ತೊಂದು ಹೈಲೈಟ್. ಏನೇ ತಂದೂರ್ ಬೇಕು ಅಂದ್ರೆ ಇಲ್ಲಿ ಅದ್ಭುತವಾಗಿರುವಂತಹ ಐಟಮ್ಸ್ ಸಿಗುತ್ತೆ. ಸೊ ಈಗ ಪನ್ನೀರ್ ಟಿಕ್ಕಾ ನನಗೋಸ್ಕರ ಸ್ಪೆಷಲ್ ಆಗಿ ರೆಡಿ ಮಾಡ್ತಾ ಇದಾರೆ. ಸೊ ಆಗ್ಲೇ ಹೇಳ್ದಂಗೆ ಯಾವುದೇ ಕೌಂಟರ್ಗೆ ಯಾವುದೇ ಕಸ್ಟಮರ್ ಬಂದು ಅವ್ರಿಗೆ ಹೇಗೆ ಬೇಕು ಹೆಂಗೆ ಬೇಕು ರೆಡಿ ಮಾಡಿಸ್ಕೋಬೋದು. ಉಪ್ಪು ಜಾಸ್ತಿ ಬೇಕಾ, ಖಾರ ಕಮ್ಮಿ ಬೇಕಾ, ಸ್ಪೈಸಿ ಆಗಿರ್ಬೇಕಾ, ಹುಳಿ ಬೇಕಾ, ಶೆಫ್ ಹೇಳಿದ್ರೆ ಇಲ್ಲೇ ನಿಂತು ನಿಮ್ಮ ಕಣ್ಮುಂದೆ ಪ್ರಿಪೇರ್ ಮಾಡ್ತಾರೆ. ಸೊ ನಾನು ಪನ್ನೀರ್ ಟಿಕ್ಕಾ ಆರ್ಡರ್ ಮಾಡಿದ್ದೀನಿ. ಸೊ ಪನ್ನೀರ್ ಟಿಕ್ಕಾ, ಮೈ ಸ್ಟೈಲ್ ಆಫ್ ಪನ್ನೀರ್ ಟಿಕ್ಕಾ ಇಸ್ ಗೆಟಿಂಗ್ ರೆಡಿ. ಸೊ ಆ ಕಡೆ ಸ್ಟಾರ್ಟರ್ ಆಯ್ತು. ಸೊ ಈಗ ನಾರ್ತ್ ಇಂಡಿಯನ್ ಕರಿ ಸೆಕ್ಷನ್ ಅಲ್ಲಿ ನಾವಿದೀವಿ. ದ ಕರಿ ಇಸ್ ಗೆಟಿಂಗ್ ರೆಡಿ. ಸರ್, ಒಂದು ಸ್ವಲ್ಪ ಖಾರ ಕಮ್ಮಿ ಇರಲಿ, ಸ್ವಲ್ಪ ಹುಳಿ ಹುಳಿ ಟ್ಯಾಂಗಿ ಆಗಿರಲಿ. ಸೊ ದಿಸ್ ಇಸ್ ಬ್ರೆಡ್ ಕೌಂಟರ್, ಅಂದ್ರೆ ರೋಟಿ, ಕುಲ್ಚಾ, ನಾನ್, ಪರಾಟಾಸ್ ಆಗಿರ್ಬೋದು ಇಲ್ಲಿ ರೆಡಿ ಮಾಡ್ತಾರೆ. ಪಾಕಶಾಲಾನಲ್ಲಿ ಅದ್ಭುತವಾಗಿರುವಂತಹ ರೋಟಿ, ಕುಲ್ಚಾ, ನಾನ್ ಜೊತೆಗೆ ಆಲೂ ಪರಾಟ ಇಲ್ಲಿ ಸೂಪರ್ ಆಗಿರುತ್ತೆ. ನನಗೇನು ಬೇಕೋ ನಾನು ಇಲ್ಲಿ ಮಾಡಿಸ್ಕೊಂಡು ತಿಂತಾ ಇದ್ದೀನಿ. ಇಲ್ಲಿ ನಾನ್ ರೆಡಿ ಆಗ್ತಾ ಇದೆ, ಬಟರ್ ನಾನ್ ಮತ್ತು ನಾರ್ತ್ ಇಂಡಿಯನ್ ಕರಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪಾಕಶಾಲಾನಲ್ಲಿ ಸಕ್ಕರಾಗಿರೋ ಚೈನೀಸ್ ಐಟಮ್ ಸಿಗುತ್ತೆ. ಇಲ್ಲಿ ಬೇಬಿ ಕಾರ್ನ್ ಮಂಚೂರಿ ನೀವು ಟ್ರೈ ಮಾಡಲೇಬೇಕು, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಜೊತೆಗೆ ಪನ್ನೀರ್ ಚಿಲ್ಲಿ, ಸಖತ್ ಸಾಫ್ಟ್ ಆಗಿರುವಂಥ ಪನ್ನೀರ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ಯೂಸ್ ಮಾಡುವಂಥ ಮಸಾಲೆಗಳಾಗಿರ್ಬೋದು, ಚೈನೀಸ್ ಸಾಸ್ಗಳಾಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಒಂಥರ ಸ್ಪೈಸಿ ಸ್ಪೈಸಿ ಟ್ಯಾಂಗಿ ಫೀಲ್ ಕೊಡುತ್ತೆ. ಇಲ್ಲಿ ಬಂದಾಗ ನೀವು ಪನ್ನೀರ್ ಚಿಲ್ಲಿನ ಮಿಸ್ ಮಾಡಬೇಡಿ. ಅದರ ಜೊತೆಗೆ ಹೈದ್ರಾಬಾದಿ, ವೆಜ್ ಹೈದ್ರಾಬಾದಿ ಏನಿದೆಯಲ್ಲ, ದಟ್ ಈಸ್ ಆಲ್ಸೋ ನೆಕ್ಸ್ಟ್ ಲೆವೆಲ್. ಪಾಕಶಾಲಾಗೆ ಬಂದಾಗ ಅದನ್ನು ನೀವು ಮಿಸ್ ಮಾಡಬೇಡಿ. ಆ್ಯಂಡ್ ಪಾಕಶಾಲಾಗೆ ರೀಸೆಂಟಾಗಿ ನಡೆದಂಥ ರೇಡಿಯೋ ಸಿಟಿ ಫುಡ್ ಐಕಾನ್ ಅವಾರ್ಡ್ಸ್ನಲ್ಲಿ ಬೆಸ್ಟ್ ವೆಜ್ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಆಫ್ ಬೆಂಗಳೂರು ಅಂತ ಅವಾರ್ಡ್ ಕೂಡ ನಾವು ಕೊಟ್ಟಿದ್ದೀವಿ ರೇಡಿಯೋ ಸಿಟಿ ಕಡೆಯಿಂದ. ರೈಟ್, ನಾವು ಪಾಕಶಾಲಾದ ಡೈನಿಂಗ್ ಸೆಕ್ಷನ್ನಲ್ಲಿ ನಾನಿದ್ದೀನಿ. ಪೋಸ್ಟ್ ಕೋವಿಡ್ ಲಾಕ್ಡೌನ್ ಈ ಒಂದು ಹೊಸ ಇನಿಷಿಯೇಟಿವ್ನ ಪಾಕಶಾಲಾ ತೊಗೊಂಡಿದೆ. ಅಂದರೆ ಒಂದು ಕಸ್ಟಮರ್ ಇಲ್ಲಿ ತಿನ್ಬಿಟ್ಟು ಹೊರಗಡೆ ಹೋದ್ಮೇಲೆ ಈ ಒಂದು ಟೇಬಲ್ನ ಸ್ಯಾನಿಟೈಸ್ ಮಾಡ್ತಾರೆ. ಸ್ಯಾನಿಟೈಸ್ ಆದಮೇಲೆ ಈ ಥರ ಒಂದು ಬೋರ್ಡ್ನ ಟೇಬಲ್ ಮೇಲೆ ಇಡ್ತಾರೆ, ನಾವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತೇವೆ, ಇದೀಗ ಸ್ವಚ್ಛಗೊಳಿಸಲಾಗಿದೆ. ಅಂದ್ರೆ ಒಂಥರ ಸರ್ಟಿಫಿಕೇಟ್ ತರ ಈ ಒಂದು ಟೇಬಲ್ ಕ್ಲೀನ್ ಆಗಿದೆ ಅಂತ. ಅಂಡ್ ಈಗ ನನ್ನ ಜೊತೆಗೆ ಪಾಕಶಾಲಾದ ಓನರ್ ಆಗಿರುವಂತ ವೈ ಜಯಂತಿ ಅಡಿಗ ಅವರು ಇದಾರೆ. ಬೇಸಿಕಲಿ ಇವರೊಬ್ರು ಆಂಟರ್ಪ್ರನರ್ ಕೂಡ, ಜೊತೆಗೆ ಹೀರೋಯಿನ್. ಅಮ್ಮಚ್ಚಿ ಎಂಬ ನೆನಪು ರೀಸೆಂಟ್ ಆಗಷ್ಟೇ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ರಿಲೀಸ್ ಆಯ್ತು, ಅದರ ಹೀರೋಯಿನ್ ಇವರು.
ಥಿಯೇಟರ್ ಆರ್ಟಿಸ್ಟ್ ಕೂಡ ಜೊತೆಗೆ ಇವ್ರ ಅಪ್ಪನ್ ಬಿಸ್ನೆಸ್ ಇವ್ರು ನೋಡ್ಕೋತಾರೆ. ಸೊ ಪಾಠಶಾಲಾ ಇಟ್ಸ್ ಅ ವೆಂಚರ್ ಆಫ್ ವಾಸುದೇವ್ ಅಡಿಗ. ಇಡೀ ಇಂಡಿಯನ್ ಹೋಟೆಲ್ ಇಂಡಸ್ಟ್ರಿಯಲ್ಲಿ ವಾಸುದೇವ್ ಅಡಿಗ ಒನ್ ಆಫ್ ದಿ ಟಾಪ್ ನೇಮ್. ಪಾಠಶಾಲಾ ಬಗ್ಗೆ ಏನ್ ಹೇಳ್ತೀರಾ? ಪಾಠಶಾಲಾ ನಮ್ಮ ಟ್ಯಾಗ್ ಲೈನ್ ಹೋಗೋ ತರ ಶುಚಿ ರುಚಿ ಅನುಭವಕ್ಕಾಗಿ ಅಂತ ಹೇಳ್ತೀವಿ. ಶುಚಿ ಮತ್ತೆ ರುಚಿ ಬಗ್ಗೆ ಇವಾಗ ಕೋವಿಡ್ ಸಿಚುಯೇಷನ್ ಇರೋದ್ರಿಂದ ಇದ್ರ ಸೀರಿಯಸ್ನೆಸ್ ಬಗ್ಗೆ ಅಂಡ್ ಇದ್ರ ಅವೇರ್ನೆಸ್ ಗೆ ನಮ್ಮ ಎಂಪ್ಲಾಯೀಸ್ ಗೊತ್ತಿರಬೇಕು ಅಂತ ಮ್ಯಾನೇಜರಿಯಲ್ ಲೆವೆಲ್ಸ್ ಇಂದ ಹಿಡಿದು ಎಲ್ಲ ಸ್ಟಾಫ್ ಎಂಪ್ಲಾಯೀಸ್ ಟೇಕನ್ ಸ್ಪೆಷಲ್ ಟ್ರೈನಿಂಗ್ ಅಂಡ್ ಕಸ್ಟಮರ್ಸ್ ಗೆ ಕೂಡ. ಐ ನೋ ದಿಸ್ ಹೋಲ್ ಸಿಚುಯೇಷನ್ ಹಸ್ ಕ್ರಿಯೇಟೆಡ್ ಅ ಲಾಟ್ ಆಫ್ ಡಿಸ್ಟೆನ್ಸ್, ಬಟ್ ಐ ಥಿಂಕ್ ವಿ ಆರ್ ಗೆಟಿಂಗ್ ಕ್ಲೋಸರ್ ಟು ದೆಮ್, ಯು ನೋ, ವಿತ್ ದಿಸ್, ಬಿಕಾಸ್ ಇಟ್ಸ್ ಲೈಕ್ ಕೇರಿಂಗ್ ಫಾರ್ ಯುವರ್ ಕಸ್ಟಮರ್ಸ್ ಅಂಡ್ ದೆನ್ ಸೊ ವಿ ಆರ್ ಡೂಯಿಂಗ್ ಇಟ್ ಇನ್ ಎವ್ರಿ ವೇ ಪಾಸಿಬಲ್, ವೇಟ್ ಸ್ಯಾನಿಟೈಸೇಷನ್ ಆಫ್ ಟೇಬಲ್ಸ್ ಆರ್ ರೈಟ್ ಫ್ರಮ್ ದ ವೆಜಿಟೇಬಲ್ಸ್. ಈಗ ವೆಂಡರ್ಸ್ ಇಂದ ಬಂದ ತಕ್ಷಣ ಸಪ್ಲೈ ಆದ ತಕ್ಷಣ ವಿ ಸ್ಯಾನಿಟೈಸ್ ಆರ್ ವೆಜಿಟೇಬಲ್ಸ್ ಅಂಡ್ ಶೆಫ್ಗಳು ಕೂಡ ಆಲ್ ದ ಎಂಪ್ಲಾಯೀಸ್ ವೆನ್ ದೇ ಕಮ್ ಎವ್ರಿ ಡೇ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡ್ತಾ ಇದೀವಿ ಅವ್ರಿಗೆ ಅಂಡ್ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ಟು ಗಿವ್ ಅವರ್ ಕಸ್ಟಮರ್ಸ್ ದ ಬೆಸ್ಟ್. ಸೊ ಯುವರ್ ಫ್ಯಾಮಿಲಿ ಏನಿದೆಯಲ್ಲ ಆಲ್ಮೋಸ್ಟ್ ಒಂದು 50-60 ಇಯರ್ಸ್ ಇಂದ ಈ ಒಂದು ಫೀಲ್ಡ್ ನಲ್ಲಿದೆ. ಬೆಂಗಳೂರಿನಲ್ಲಿ ಇರುವಂತಹ ಸಾಕಷ್ಟು ಲೆಜೆಂಡರಿ ಅಂಡ್ ಐಕಾನಿಕ್ ಹೋಟೆಲ್ಸ್ ಇವರ ಫ್ಯಾಮಿಲಿ ಇಂದಾನೆ ಬಂದಿರೋದು. ಸೊ ಇವರು ಆ ಕಾಲದಿಂದ ರೆಸ್ಟೋರೆಂಟ್ ನ ನಡೆಸೋದ್ರಿಂದ ಇವ್ರಿಗೆ ಈಚ್ ಅಂಡ್ ಎವ್ರಿಥಿಂಗ್ ಇದ್ರ ಬಗ್ಗೆ ಐಡಿಯಾ ಇದೆ. ರೈಟ್ ಫ್ರಮ್ ಹೈಜೀನ್ ಇಂದ ಹಿಡಿದು ಟೇಸ್ಟ್ ಇಂದ ಹಿಡಿದು ಅದ್ರ ಪ್ರಿಪರೇಷನ್ ಇಂದ ಹಿಡಿದು ಒಂದು ರೆಸ್ಟೋರೆಂಟ್ ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋ ಕಂಪ್ಲೀಟ್ ಐಡಿಯಾ ವೈಜಯಂತಿ ಅಡಿಗಾಗೆ ಮತ್ತೆ ಇವರ ಫ್ಯಾಮಿಲಿಗಿದೆ. ಸೊ ನಿಮ್ಗೆ ಏನ್ ಇಷ್ಟ ನಿಮ್ ರೆಸ್ಟೋರೆಂಟ್ ಅಲ್ಲಿ? ಜೊತೆಗೆ ಸೌತ್ ಇಂಡಿಯನ್ ಇದೆ, ನಾರ್ತ್ ಇಂಡಿಯನ್ ಇದೆ, ಚೈನೀಸ್ ಇದೆ, ಚಾಟ್ಸ್ ಇದೆ, ಎಲ್ಲಾ ಶೆಫ್ಗಳು ಕೂಡ ಸಿಕ್ಕಾಪಟ್ಟೆ ಟ್ರೈನ್ಡ್ ಆಗಿರುವಂತ ಶೆಫ್ಗಳು. ಇನ್ಹೌಸ್ ಟ್ರೈನಿಂಗ್ ಕೂಡ ನಡೆಯುತ್ತೆ, ಅಂದ್ರೆ ಹೇಗ್ ಪ್ರಿಪೇರ್ ಮಾಡ್ಬೇಕು ಅನ್ನೋದು. ಬಿಕಾಸ್ ಎಂಟೈರ್ ರೆಸಿಪೀಸ್ ಏನಿದೆ ಪಾಕಶಾಲಾಗೆ ಒಂದು ಸ್ಪೆಷಲ್ ರೆಸಿಪೀಸ್ ನ ಪ್ರಿಪೇರ್ ಮಾಡಿದ್ದಾರೆ. ಈ ಒಂದು ಟೇಸ್ಟ್ ಹೊರಗಡೆ ಎಲ್ಲೂ ಸಿಗಲ್ಲ. ಇವ್ರ ಹತ್ರ ಇನ್ಹೌಸ್ ರೆಸಿಪಿ ಇರೋದ್ರಿಂದ ಯಾರೇ ಶೆಫ್ ಮಾಡಿದ್ರು ಅದು ಚೇಂಜ್ ಆಗಲ್ಲ. ಏನಕ್ಕೆ ಅಂದ್ರೆ ರೆಸಿಪಿ ಓನರ್ ಇವರೇ. ಸೊ ವಾಟ್ಸ್ ಯುವರ್ ಮೆಸೇಜ್ ಫಾರ್ ಅವರ್ ಟೇಸ್ಟ್ ಆಫ್ ಬೆಂಗಳೂರು ವ್ಯೂವರ್ಸ್? ಎಲ್ಲೇ ನೋಡಿದ್ರು ಯಾರಾದ್ರೂ ನೀವು ಕಣ್ ಮುಚ್ಕೊಂಡು ಹೋಗಿ ತಿನ್ಬೋದು. ವಿ ಅಶ್ಯೂರ್ ಯು ದಟ್ ಇಟ್ ಇಸ್ ಆಲ್ ಸೇಫ್ ರೈಟ್ ಫ್ರಮ್ ಅವರ್ ಎಂಪ್ಲಾಯೀಸ್ ಟು ಅವರ್ ಫುಡ್ ಟು ಅವರ್ ಟೇಬಲ್ಸ್ ಅವರ್ ಹೋಲ್ ಎನ್ವೈರನ್ಮೆಂಟ್. ಸೊ ಪ್ಲೀಸ್ ಬನ್ನಿ ಪಾಠಶಾಲಾಗೆ. ಸೊ ಮನೇಲಿ ಕೂತ್ಕೊಬೇಕು ಅನ್ನೋದಿದ್ರೆ, ಮನೇಲಿ ತುಂಬಾ ವಯಸ್ಸಾದವರು ಇದ್ರೆ, ಇಫ್ ಯು ಡೋಂಟ್ ಪ್ರಿಫರ್ ಟು ಗೆಟ್ ಔಟ್ ಸೈಡ್, ವಿ ಹ್ಯಾವ್ ಅವರ್ ಕಾಂಟ್ಯಾಕ್ಟ್ ಲೆಸ್ ಡೆಲಿವರಿ ಆಪ್ಷನ್. ಸೊ ಮನೇಲಿ ಕೂತ್ಕೊಂಡು ಫುಡ್ ಆರ್ಡರ್ ಮಾಡಿ, ಬಟ್ ಕೀಪ್ ಈಟಿಂಗ್. ವಂದನೆಗಳು ಪುನಃ ಬನ್ನಿ. ಅಂದ್ರೆ ಈ ಎಪಿಸೋಡ್ ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಒಂದು ಪಾಕಶಾಲಾ ಎಕ್ಸ್ಪೀರಿಯನ್ಸ್ ಈ ಒಂದು ಎಪಿಸೋಡ್ ಅಲ್ಲಿ ನಿಮಗೆ ಗೊತ್ತಾಗಿದೆ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಚಾಟ್ಸ್ ಆಗಿರ್ಬೋದು, ಎಲ್ಲ ಒಂದು ಅಥೆಂಟಿಕ್ ಟೇಸ್ಟ್ ನಲ್ಲಿ ಪಾಕಶಾಲಾನಲ್ಲಿ ಸಿಗುತ್ತೆ. ಪಾಕಶಾಲಾ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಇದೆ. ಮಲ್ಲೇಶ್ವರಂ, ವಿಜಯನಗರ್, ಆರ್ ಆರ್ ನಗರ್, ಜೆಪಿ ನಗರ್, ಇಂದಿರಾ ನಗರ್ ನಲ್ಲಿ, MG ರೋಡ್ ನಲ್ಲಿ, ಜೊತೆಗೆ ಇನ್ನು ಹೈವೇಸ್ ನಲ್ಲಿ ವೆರಿ ಸೂನ್ ಬರ್ತಾ ಇದೆ, ಯಡಿಯೂರ್ ಹತ್ರ ಹಾಗೆ ಕುಂದಾಪುರದ ಹತ್ರ. ವಿತ್ ದಿಸ್ ಮನ್ ಈ ಒಂದು ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಪ್ರತಿದಿನ ಸಂಜೆ 4 ಗಂಟೆಯಿಂದ 8 ಗಂಟೆವರೆಗೂ ರೇಡಿಯೋ ಸಿಟಿ 91.1 ಅಲ್ಲಿ ನೀವು ಸಿಟಿ ಮಾತಲ್ಲಿ ನನ್ನನ್ನ ಕೇಳಬಹುದು. ಮುಂದಿನ ಎಪಿಸೋಡ್ ನಲ್ಲಿ ಯಾವ ಬೆಂಗಳೂರಿನ ಫುಡ್ ಜಾಯಿಂಟ್ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಬೇಕು ರೇಡಿಯೋ ಸಿಟಿ ಇಂಡಿಯಾ ಯೂಟ್ಯೂಬ್ ಚಾನೆಲ್ಗೆ. ಅಂಡ್ ಇದು ಟೇಸ್ಟ್ ಆಫ್ ಬೆಂಗಳೂರು.